ಸಹಜವಾಗಿ ರಾಜಕಾಯಿಯ ಕುಟುಂಬದಿಂದ ಬಂದಂತಾಗ ಸಾಕಷ್ಟು ಸಲಹೆಗಳು ಎಲ್ಲರಿಂದಲೂ ಕೂಡ ಸಿಗುತ್ತೆ ತಂದೆಯಿಂದ ಇರ್ಬೋದು ತಾಯಿಯಿಂದ ಇರ್ಬೋದು ತಾತನಿಂದ ಅಥವಾ ಕುಟುಂಬದ ಕೂಡ ಸಿಗಬಹುದು ಅಂಥದ್ರಲ್ಲಿ ನಿಮಗೆ ಎಷ್ಟು ವಿಚಾರಗಳು ಸಿಕ್ಕಿದೆ ನಿಮಗೆ ಅದು ಈ ಐದು ವರ್ಷದ ಜರ್ನಿಗೆ ಎಷ್ಟು ಹೆಲ್ಪ್ ಆಗಿದೆ ಮೇಡಮ್ ನಾನು ನಿಜ ಹೇಳಬೇಕು ಅಂದರೆ ಕೇವಲ ಬರೀ ದೇವೇಗೌಡರು ನನ್ನ ತಂದೆ ಬೇರೆಯವರು ಮಾತ್ರ ಕೊಡಿರೋವಂಥ ವಿಚಾರಗಳಲ್ಲ ಸಲಹೆಗಳು ಇವತ್ತು ನನ್ನ ಬೂತ್ ಮಟ್ಟದ ಕಾರ್ಯಕರ್ತರು ಬೂತ್ ಮಟ್ಟದ ಮುಖಂಡರುಗಳು ಏನು ಹಿರಿಯರುಗಳಿದ್ದಾರೆ ಅವರ ಸಲಹೆಗಳನ್ನು ಭಾಳಷ್ಟು ಸ್ವೀಕಾರ ಮಾಡಿದ್ದೀನಿ ಹಾಗಾಗಿ ಎಲ್ಲರೂ ಕೂಡ ಇವತ್ತೊಂದು ಕುಟುಂಬಸ್ಥರ ಥರನೇ ಇವತ್ತು ಒಂದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಇರ್ಬೋದು ಒಂದು ಕುಟುಂಬಸ್ಥರ ಥರ ಹೋರಾಟ ಮಾಡಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ಅಷ್ಟೇ ಬೆಳಗ್ಗೆಯಿಂದ ಅವ್ರು ಫೋನ್ ಮಾಡ್ತಾ ಇರ್ತಾರೆ ಫೋನ್ ಮಾಡಿ ಈ ಕೆಲಸ ಮಾಡಬೇಕು ಇಲ್ಲಿ ಹೋಗಬೇಕು ನೀವು ಅಲ್ಲಿ ಹೋಗಬೇಕು ಅನ್ನೋ ಒಂದು ವಿಶ್ವಾಸದಲ್ಲಿ ಮೂಡಿಸ್ತಾ ಇರ್ತಾರೆ ಹಾಗಾಗಿ ಒಂದು ಬೆಂತಟ್ಟ ಅಂತ ಕೆಲಸ ಇದೆಯಲ್ಲ ದಿನನಿತ್ಯ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಇನ್ನ ಕೆಲಸ ಆಗಿದೆ ಪ್ರೋತ್ಸಾಹ ಹಾಗಾಗಿ ಆ ಇವತ್ತು ಪ್ರಜ್ವಲ್ ರೇವಣ್ಣ ಇಷ್ಟು ಸಂತಸವಾಗಿ ಇವತ್ತು ಚುನಾವಣೆ ಶಕ್ತಿ ಸಿಕ್ಕಿದೆ ಅನ್ನೋ ಒಂದು ಮಾತು ನೀವ್ ಹೇಳ್ತಾ ಇದ್ರೆ ಬಿಜೆಪಿ ಕಾರ್ಯಕರ್ತರು ಕೂಡ ಕರೆ ಮಾಡಿ ನನಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತ ಉತ್ಸಾಹ ಮೂಡಿಸ್ತಾ ಇದಾರೆ ಅಂತ ಸಿ ಬಿಜೆಪಿ ಕಾರ್ಯಕರ್ತರು ಅಂತ ಬಂದಾಗ ನನಗೆ ಕೇಳ್ಬೇಕು ಅಂತ ಅನ್ಸಿದ್ದು ನಿಮ್ಮ ಮತ್ತು ಪ್ರೀತಮ್ ಗೌಡ ಅವರ ಸಂಬಂಧ ಬಾಂಧವ್ಯ ಹೇಗಿದೆ ಇವಾಗ ಚೆನ್ನಾಗೇ ಇದೆ ಅವರಿಗೆ ಉಸ್ತುವಾರಿ ಮೈಸೂರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೈಸೂರು ಮತ್ತು ಇದನ್ನು ಎರಡೂ ಕೂಡ ನೋಡ್ತಾ ಇದ್ದಾರೆ ಅವರು ಹಾಗಾಗಿ ಚೆನ್ನಾಗಿದೆ ಅವರು ಆವತ್ತೊಂದು ದಿವಸ ಅಲ್ಲಿ ರಾಜರು ಕೂಡ ನಾಮಿನೇಷನ್ ಇದು ಮಾಡಿದರು ಚಾಮರಾಜದಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು ಅಂತ ಅಲ್ಲಿ ಹೋಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅವರು ಹಾಗಾಗಿ ಅವರೆಲ್ಲರೂ ಈ ಮಾತು ಹೇಳ್ಕೊಂಡೇ ವಿಜೇಂದ್ರನವರು ಬಂದಂಥ ಸಂದರ್ಭದಲ್ಲಿ ಹೇಳ್ಬಿಟ್ಟು ಹೋಗಿದ್ರು ಹಾಗಾಗಿ ಸುಮ್ಮನೆ ಅದೆಲ್ಲ ಪ್ರಚಾರಗಳು ಕಡೆ ಏನೇನೋ ವಿಸ್ತಾರಕ್ಕೋ ಪ್ರಚಾರಗಳನ್ನ ಮಾಡೋ ಅಂತ ಕೆಲಸ ಮಾಡ್ತಾರೆ ಬಟ್ ಆದರೆ ಸಂಬಂಧ ಭಾಳ ಚೆನ್ನಾಗಿದೆ ಅವರು ಕೂಡ ಆಗ್ಲೇ ಒಂದು ಮೀಟಿಂಗ್ ಕರೆಯುವಂಥ ಕೆಲಸ ಮಾಡಿ ಬಿಜೆಪಿ ಪ್ರಮುಖರನ್ನ ಎಲ್ಲರೂ ಮೀಟಿಂಗ್ ಅಂತ ಕೆಲಸ ಮಾಡಿ ಒಬ್ಬರು ಜನರಲ್ ಸೆಕ್ರೆಟರಿ ಆಗಿ ಅವ್ರ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ಸ್ ಅಂತ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಅಲಯನ್ಸ್ ಎನ್ ಡಿ ಅಭ್ಯರ್ಥಿಗೆ ನಾವು ಕೊಡಬೇಕು ಸಪೋರ್ಟ್ ಕೊಡಬೇಕು ನಾನು ಕೂಡ ಎರಡು ಮೂರು ದಿನ ಬರ್ತೀನಿ ನಾನು ಬೇರೆ ಕಡೆ ಕ್ಷೇತ್ರದ ಜವಾಬ್ದಾರಿ ಇದ್ರೂ ಕೂಡ ನಾನು ಒಂದು ಎರಡು ದಿನ ಬರ್ತೀನಿ ಅನ್ನೋದು ಒಂದು ಮಾತಿನ ಹೇಳಿ ನಮಗೂ ಕೂಡ ಬಹಳಷ್ಟು ಶಕ್ತಿ ತುಂಬ ಅಂತ ಕೆಲಸನ ಮಾಡಿದ್ದಾರೆ ಹಾಗಾಗಿ ಆ ವಿಚಾರದಲ್ಲಿ ಏನೋ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಕಾರ್ಯಕರ್ತರ ಮಟ್ಟದಲ್ಲಿ ಯಾವ ರೀತಿ ಸಭೆಗಳನ್ನು ನಡೆಸ್ತಾ ಇದ್ದೀರಿ ಬಿ ಜೆ ಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಯಾಕೆಂದ್ರೆ ಕಾರ್ಯ ನಾಯಕರು ಒಂದಾಗ್ಬಿಡ್ಬೋದು ಕಾರ್ಯಕರ್ತರು ಹೊಂದಾಣಿಕೆಗೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬಹುದು ಸೊ ಆ ನಿಟ್ಟಿನಲ್ಲಿ ಹೌ ಯು ಆರ್ ಪ್ರಿಪೇರ್ ಹೌ ಯು ಆರ್ ಪ್ರಿಪೇರಿಂಗ್ ಫಾರ್ ದಟ್ ಹಾಸನ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಇರ್ಬೋದು ಭದ್ರವೈರಿ ಅಂದರೆ ನಮಗೆ ಕಾಂಗ್ರೆಸ್ ಏನೋ ಎನಿವರೆಗೋತಾರೆ ಸೊ ಹಾಗಾಗಿ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಭಾಳಷ್ಟು ಇಂಟರ್ನಲ್ಲಿ ಒಳಗಡೆ ಆಗಲೇ ಹೊಂದಾಣಿಕೆ ಆಗೋಗಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವು ಪಂಚಾಯಿತಿಗಳಲ್ಲಿ ಈಗಾಗಲೇ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಮ್ಮ ಸಿ ಟಿ ರವಿ ಸಾಹೇಬರು ಮತ್ತು ಪ್ರಣೇಶ್ನವರು ಏನು ಉಸ್ತುವಾರಿ ಇದ್ದಾರೆ ಅವರು ಭೂತ ಮಟ್ಟದಲ್ಲೂ ಕೂಡ ಸಾಮಾನ್ಯ ಸಭೆಗಳು ಆಗ್ತಿರೋವಂಥದ್ದು ಇವತ್ತು ನಮಗೆಲ್ಲೋ ಒಂದು ಕಡೆ ಕ್ಲಾರಿಟಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇಲ್ಲ ಮೇಡಮ್